ನಿಮಗೂ ಕೂಡ ಈ ರೀತಿಯಾದಂತಹ ಕಷ್ಟಗಳು ಬಾಧಿಸ್ತಾ ಇದೆಯಾ ಹಾಗಿದ್ರೆ ಈಗಲೇ ಸರಿ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಈಗ ವಿಚಾರ ತಿಳ್ಕೊಳ್ಳೋಣ ಮನೆ ದೇವರ ಬಗ್ಗೆ ನಾವು ಎಷ್ಟು ಜಾಗೃತೆಯಿಂದ ಇರಬೇಕು ಅಂತಂದರೆ ಅಷ್ಟೇ ಜಾಗೃತವಾಗಿರಬೇಕು ನಾವು ಎಷ್ಟು ಚೆಂದ ಮನೆ ದೇವರನ್ನು ಪೂಜಿಸ್ತೀವಿ ಆರಾಧಿಸ್ತೀವಿ ಹಾಗೂ ಕಾಪಾಡ್ಕೊತೀವಿ ಅದೇ ರೀತಿ ದೇವರು ನಮ್ಮನ್ನು ಪ್ರತಿ ನಿಮಿಷದಲ್ಲೂ ಪ್ರತಿ ಸೆಕೆಂಡಲ್ಲೂ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಮ್ಮನ್ನು ಕಾಪಾಡ್ಕೊತಾ ಹೋಗ್ತಾರೆ ಅದೇ ನಾವು ಮನೆ ದೇವರನ್ನು ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಖಂಡಿತ ನಮಗೆ ಅನಾಹುತ ತಪ್ಪಿದ್ದಲ್ಲ ಅಂತಲೇ ಹೇಳ್ಬೋದು ವರ್ಷಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ಆದರೆ ಸಾಧ್ಯವಾದರೆ ನಿಮ್ಮ ತಿಂಗಳಿಗೆ ಒಂದ್ಸತ್ತಿನೋ ಅಥವಾ ಆರು ತಿಂಗಳಿಗೆ ಒಂದ್ಸತಿನೋ ನಿಮಗೆ ಹತ್ರ ಇದೆ ನಮ್ಗೆ ಅನುಕೂಲ ಇದೆ ಅನ್ನೋರು ಖಂಡಿತವಾಗ್ಲೂ ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಬನ್ನಿ ನಿಮ್ಮ ಮನೆ ನೋಡಿ ಹೇಗೆ ಅಭಿವೃದ್ಧಿ ಆಗುತ್ತೆ ಅಂತ ಹಾಗೆಯೇ ನಿಮ್ಮ ಕೆಲಸ ಕಾರ್ಯಗಳಲ್ಲೆಲ್ಲವೂ ಜಯಾನೆ ಅಂತ ಹೇಳ್ಬೋದು ಕೆಲವೊಬ್ಬರು ಮನೆ ದೇವರನ್ನು ನಿರ್ಲಕ್ಷ್ಯ ಮಾಡಿಬಿಟ್ಟಿರ್ತಾರೆ ಒಂದು ಸರ್ತಿ ಆದ್ರೂ ಹೋಗಲೇಬೇಕು ಕಂಪಲ್ಸರಿ ನಾವು ವರ್ಷಕ್ಕೊಮ್ಮೆ ಹೋಗಲೇಬೇಕು ನಮ್ಮ ಮನೆಯಲ್ಲಿರುವ ಮಕ್ಕಳಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ನಾವು ಈ ವಿಷಯನ ತಿಳಿಸ್ಕೊಡ್ಲೇಬೇಕು ಮನೆ ದೇವರನ್ನ ಬಿಟ್ಟು ನೀವು ಯಾವುದೇ ಕ್ಷೇತ್ರಕ್ಕೋಗಿ ಯಾವ ದೇವರನ್ನ ಪೂಜಿಸಿ ಆರಾಧಿಸಿ ಅದೆಷ್ಟೇ ಶಕ್ತಿಯುತ ದೇವರಾದರೆ ಕೂಡ ನಮ್ಮ ಮನೆ ದೇವರ ಮುಂದೆ ಯಾವುದೂ ವರ್ಕ್ ಆಗಲ್ಲ ಅಂತ ಹೇಳ್ತಾರೆ ಅಷ್ಟು ನಮಗೆ ಸ್ಥಾನದಲ್ಲಿ ನಮ್ಮ ಮನೆ ದೇವರು ಇರ್ತಾರೆ ನೀವು ಯಾವುದೇ ಕೆಲಸ ಮಾಡೋಕ್ಕೂ ಮುಂಚೆ ನಿಮ್ಮ ಮನೆ ದೇವರಿಗೆ ಅಪ್ಪಣೆ ತಗೊಂಡು ಮಾಡಬೇಕಾಗುತ್ತೆ ಮನೆ ದೇವರಿಗೆ ವಿಚಾರವನ್ನು ತಿಳಿಸದೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸನ ಮಾಡೋಕ್ಕೆ ಹೋಗಬೇಡಿ ಅದು ಆಗೋದು ಇಲ್ಲ ಅರ್ಧಕ್ಕೆ ನಿಲ್ಲುತ್ತೆ ಅಥವಾ ಅದು ಸಕ್ಸಸ್ ಆಗಲ್ಲ ಅಂತಲೇ ಹೇಳ್ಬೋದು ನೀವು ಒಂದು ಸಣ್ಣ ಕೆಲಸ ಆಗಿರ್ಬೋದು ಇದೇನು ಇದಿಷ್ಟೇ ಅಲ್ವಾ ಅಂತ ಹೇಳ್ಕೊಂಡು ನೀವು ನಿರ್ಲಕ್ಷ್ಯ ಮಾಡಿದಲ್ಲಿ ಅದೇ ಒಂದು ಸಣ್ಣ ಕೆಲಸ ಕೂಡ ದೊಡ್ಡ ದೊಡ್ಡ ಕಷ್ಟಗಳಿಗೆ ಕೂಡ ಕಾರಣ ಆಗ್ಬಿಡುತ್ತೆ there. ಅದಕ್ಕೋಸ್ಕರನೇ ಒಂದು ಸಣ್ಣ ಕೆಲಸ ಆಗಿರ್ಬೋದು ಅಥವಾ ದೊಡ್ಡ ಕೆಲಸ ಆಗಿರ್ಬೋದು ಯಾವುದೇ ಕೆಲಸ ಮಾಡೋಕ್ಕೂ ಮುಂಚೆ ನಿಮ್ಮ ಮನೆ ದೇವರ ಅಪ್ಪಣೆ ತೊಗೋಬೇಕಾಗತ್ತೆ ಅಪ್ಪಣೆ ತಗೋದು ತಗೊಳ್ಳೋದು ಅಂದರೆ ನೀವು ಪೂಜೆ ಮಾಡುವಾಗ ಪ್ರತಿನಿತ್ಯ ನೀವು ಎದ್ದ ತಕ್ಷಣ ಕೂಡ ನೀವು ನಿಮ್ಮ ಮನೆ ದೇವರನ್ನ ನಾಮವನ್ನು ನಿಮ್ಮ ಬಾಯಿನಲ್ಲಿ ಹೇಳ್ಕೋಬೇಕು ಆ ಉಚ್ಚಾರಣೆ ನಿಮ್ಮ ಬಾಯಿಂದ ನಿಮ್ಮ ಮನೆಯ ದೇವರ ಹೆಸರು ಉಚ್ಚಾರಣೆ ಆಗಬೇಕು ಆವಾಗ ನಮ್ಮ ಆರೋಗ್ಯದಲ್ಲೂ ಕೂಡ ತುಂಬಾ ಅಭಿವೃದ್ಧಿ ಆಗುತ್ತೆ ಹಾಗೆಯೇ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಆ ದಿನ ಇರ್ಬೋದು ತುಂಬಾ ಶುಭ ಪ್ರದವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇನ್ನೂ ಮನೆ ದೇವರಿಗೆ ಕೆಲವೊಂದು ವಿಚಾರಗಳಾಗಿರ್ಬೋದು ಕೆಲವೊಂದು ಆಚಾರಗಳಾಗಿರ್ಬೋದು ಹೀಗೆ ಮಾಡಬೇಕು ಹೀಗೆ ಇರಬೇಕು ಅಂತ ನಿಯಮ ಇದೆ ಅದನ್ನು ನಾವು ಖಂಡಿತ ಪಾಲಿಸ್ಕೊಂಡು ಹೋದಲ್ಲಿ ಖಂಡಿತವಾಗ್ಲೂ ನಾವು ಜೀವನದಲ್ಲಿ ತುಂಬಾ ಮೇಲ್ ಬರ್ತೀವಿ ನಮ್ಮ ಕಷ್ಟಗಳು ಆದಷ್ಟು ನಮ್ಮಿಂದ ದೂರ ಆಗುತ್ತೆ ಅಂತ ಹೇಳ್ಬೋದು ಮನೆ ದೇವರು ನಮಗೆ ಆದಷ್ಟು ಬೇಗ ವರ ಕೊಡೋ ದೇವರು ಅಂತ ಹೇಳ್ತಾರೆ ಯಾವುದೇ ದೇವರಿಗಿಂತ ಶಕ್ತಿಶಾಲಿ ಕೂಡ ನಮ್ಮ ಮನೆ ದೇವರಾಗಿರ್ತಾರೆ ನಮ್ಮ ಸ್ಥಾನಕ್ಕೆ ಅದಕ್ಕೋಸ್ಕರ ನಾವು ಮನೆ ದೇವರನ್ನು ಯಾವುದೇ ಕಾರಣಕ್ಕೂ ನಿರಾಕರಿಸಬಾರ್ದು ನೆಗ್ಲಿಜೆನ್ಸಿ ಮಾಡಬಾರ್ದು ಇರಲಿ ಬಿಡು ಅಂತ ಬಿಡೋ ಹಾಗೆ ಇಲ್ಲವೇ ಇಲ್ಲ ಸಂಗತಿನೇ ಇಲ್ಲ ಅದಕ್ಕೋಸ್ಕರನೇ ಪ್ರತಿನಿತ್ಯ ನಾವು ಎದ್ದ ತಕ್ಷಣ ನಮ್ಮ ಮನೆ ದೇವರನ್ನು ನೆನಪಿಸ್ಕೋಬೇಕು ಬನ್ನಿ ಇನ್ನು ಮನೆ ದೇವ್ರಿಗೆ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಾನು ನಿಮ್ಮನ್ನು ಇವತ್ತು ನಮ್ಮ ಮನೆ ದೇವರಾಗಿರುವಂತಹ ಮಾರ್ಕಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ನಿಮ್ಮನ್ನು ಕೂಡ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆ ದೇವರು ಎಲ್ಲಿದೆ ಅಂತಂದರೆ ಒಕ್ಲೇರಿ ಅಂತ ಕೋಲಾರದ ಹತ್ರ ವಕ್ಲೇರಿ ಅಂತ ಇದೆ ಅಥವಾ ಮಾಲೂರಿಗೂ ಕೂಡ ಇದು ನಿಯರ್ ಆಗುತ್ತೆ ಮಾಲೂರಿಂದ ಹೇಳೋದಾದರೆ ಒಂದು ಹದಿನೆಂಟು ಕಿಲೋಮೀಟ್ರ್ ದೂರದಲ್ಲಿ ಮಾರ್ಕಂಡೇಶ್ವರ ಮಾರ್ಕಂಡಾಪುರ ಅಂತ ಒಂದು ಊರಿದೆ ಆ ಊರಲ್ಲಿ ನಮ್ಮ ಮಾರ್ಕಂಡೇಶ್ವರ ಬೆಟ್ಟದ ಮೇಲೆ ನೆಲೆಸಿದ್ದಾರೆ ತುಂಬಾ ಶಕ್ತಿಯುತವಾದಂತಹ ದೇವರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದನ್ನೇ ಹಾಗೆಯೇ ತುಂಬಾ ಒಂದು ಕೋಪ ಇರುವಂತಹ ದೇವರು ಅಂತ ಹೇಳಿದ್ರೇನು ತಪ್ಪಾಗಲ್ಲ ಒಂದು ಸ್ವಲ್ಪ ನಾವು ಆಚೆ ಈಚೆ ಮಾಡಿದ್ರೆ ಕೂಡ ಹಿಂದೆ ಇಮ್ಮಿಡಿಯೇಟಾಗಿ ನಮಗೆ ದೇವರು ಸೂಚನೆಯನ್ನು ಕೊಟ್ಬಿಡ್ತಾರೆ ತುಂಬ ಮಡಿಯಿಂದ ತುಂಬಾ ಸೂಕ್ಷ್ಮವಾಗಿ ನಾವು ಮನೆ ದೇವ್ರಿಗೆ ಹೋಗಬೇಕು ಅನ್ನೋದು ಖಂಡಿತವಾಗ್ಲೂ ಅದನ್ನು ನೆನಪಲ್ಲಿ ಇಟ್ಕೋಬೇಕು ಹಾಗೆಯೇ ಕೂಡ ನಾವು ನೆಡ್ಕೊ ನೆಡ್ಕೊತೀವಿ ಒಂದು ಸ್ವಲ್ಪ ಏನಾದರೂ ನಾವು ಮನೆ ದೇವ್ರನ್ನ ಮರ್ತ್ವಿ ಅಥವಾ ಮುಂದಕ್ಕೆ ಹೋಗೋಣ ಅಂತ ಮಾಡಿದ್ದಲ್ಲಿ ಖಂಡಿತ ನಮಗೆ ಕಷ್ಟಗಳು ಎದುರಾಗುತ್ತೆ ಅದಕ್ಕೋಸ್ಕರನೇ ನಾನು ಈ ವಿಚಾರದ ಬಗ್ಗೆ ಒಂದು ವಿಡಿಯೋ ಮಾಡೋಣ ಸುಮಾರು ಜನಕ್ಕೆ ವಿಚಾರ ಗೊತ್ತಿರೋಲ್ಲ ಗೊತ್ತಿದ್ದು ಗೊತ್ತಿಲ್ಲದೋ ತಪ್ಪುಗಳನ್ನು ಕೂಡ ನಾವು ಮನುಷ್ಯರಾಗಿರೋದ್ರಿಂದ ಮಾಡೇ ಮಾಡಿರ್ತೀವಿ ಸ್ವಲ್ಪ ಆದರೂ ಈ ವಿಡಿಯೋ ನಿಮಗೆ ಸಹಾಯ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ಆ ದಿನ ಬೆಳಗ್ಗೆನೇ ಬೇಗ ಇದ್ದು ಮನೆಯನ್ನೆಲ್ಲ ಶುದ್ಧಿ ಮಾಡಿ ಗುಡಿಸಿ ಒರೆಸಿ ಹಾಗೂ ರಂಗೋಲೆ ಇಟ್ಟು ನಾವು ಮನೇನ ಅಂದರೆ ಮನೆಯಲ್ಲಿ ದೇವ್ರ ಪೂಜೆ ಮಾಡಿಬಿಟ್ಟು ಹೋಗಬೇಕು ಸಾಧ್ಯವಾದರೆ ಎಲ್ಲ ದೇವ್ರಗಳನ್ನು ತೊಳೆದು ನಾವು ಪೂಜೆ ಮಾಡಿದ್ರೆ ತುಂಬಾ ಶುಭ ಆಗುತ್ತೆ ಸಾಧ್ಯ ಆಗಲಿಲ್ಲ ಅಂದರೆ ಪರವಾಗಿಲ್ಲ ಸೊ ಹೂಗಳನ್ನು ಬದಲಾಯಿಸಿ ನೀವು ದೀಪ ಹಚ್ಚಿ ಆರತಿ ಮಾಡಿ ಪೂಜೆ ಮಾಡಿ ನೀವು ಮನೆ ದೇವ್ರಿಗೆ ಹೊರಡಬೇಕಾಗತ್ತೆ ಇನ್ನು ಹೋಗುವಾಗ ಉಪವಾಸದಿಂದ ಹೋದರೆ ತುಂಬಾ ಒಳ್ಳೆಯದು ಆಗಿಲ್ಲ ಸಾಧ್ಯವಾಗಲಿಲ್ಲ ಮೆಡಿಸಿನ್ಸ್ ತೊಗೋತೀರಾ ಅಥವಾ ಮಕ್ಕಳಿದ್ದಾರೆ ಅಂದರೆ ಪರವಾಗಿಲ್ಲ ಒಪ್ಪೊತ್ತು ಉಪವಾಸ ಮಾಡಿ ಮನೆ ದೇವ್ರಿಗೆ ಹೋಗೋದ್ರಿಂದ ತುಂಬಾ ಒಂದು ಶುಭ ಫಲ ಸಿಗುತ್ತೆ ಆಗಲಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ ಪರವಾಗಿಲ್ಲ ಮಕ್ಕಳು ಮರಿ ಇರೋರು ಹಾಗೇನೆ ಹೋಗ್ಬೋದು ನಂತರ ನಾವು ಮನೆ ದೇವ್ರಿಗೆ ಹೋಗುವಾಗ ಕೈ ತುಂಬ ನಾವು ಪೂಜೆ ಸಾಮಾನ ತಗೊಂಡೋಗಬೇಕಾಗತ್ತೆ ಎಷ್ಟು ಚೆಂದ ನಾವು ಮನೆ ದೇವ್ರಿಗೆ ನಮ್ಮ ಶಕ್ತಿ ಅನುಸಾರ ನಾವು ಶಕ್ತಿ ಮೀರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ತುಂಬ ಜನ ಕೈ ತುಂಬ ಪೂಜೆ ಮಾಡಿಸ್ಬೇಕು ಅಂತಾರಲ್ಲ ಆ ರೀತಿಯಾಗಿ ನಾವು ಮನೆ ದೇವ್ರಿಗೆ ಕೈ ತುಂಬ ಪ ಪೂಜೆ ಮಾಡಿಸ್ಬೇಕು ಕೈ ತುಂಬ ಅಂತಂದರೆ ಹೂವು ಹಣ್ಣು ಫಲಹಾರ ಮತ್ತು ಏನಾಗಿರ್ಬೋದು ಸುಗಂಧಭರಿತವಾದಂತಹ ಅಗರಬತ್ತಿ ಆಗಿರ್ಬೋದು ದೀಪ ಆಗಿರ್ಬೋದು ಅಥವಾ ನೈವೇದಿಕೆ ನೀವು ಪ್ರಸಾದವನ್ನು ಕೂಡ ಮಾಡಿಕೊಂಡು ಹೋದರೆ ತುಂಬಾ ಒಳ್ಳೆಯದಾಗುತ್ತೆ ಅಥವಾ ಅಲ್ಲಿರುವಂತಹ ಜನಗಳಿಗೆ ಭಕ್ತಾದಿಗಳಿಗೂ ಕೂಡ ನೀವು ಪ್ರಸಾದವನ್ನು ಕೊಟ್ಟರೆ ಅದರ ಪ್ರತಿಫಲವಾಗಿ ನಿಮಗೆ ಹೆಚ್ಚು ಫಲ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದು ನಾನು ಎಲ್ಲ ದೇವಸ್ಥಾನಿಗಳಿಗೂ ಹೇಳ್ತಿಲ್ಲ ಮನೆ ದೇವರ ಹೋಗುವಾಗ ಮಾತ್ರ ಈ ರೀತಿ ಆಚರಣೆ ಮಾಡ್ಕೊಂಡಲ್ಲಿ ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಉಪವಾಸದಿಂದ ಹೋದರೆ ತುಂಬ ಒಳ್ಳೆಯದು ಹಾಗಿಲ್ಲ ಅಂದರೆ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಸೊ ನೀವು ನೋಡ್ತಿರ್ಬೋದು ನಾನು ಹಾಗೆ ಮಧ್ಯ ಮಧ್ಯ ನನ್ನ ದೇವಸ್ಥಾನ ಮಾರ್ಕಂಡೇಶ್ವರ ದೇವಸ್ಥಾನದ ಬಗ್ಗೆನೂ ಹೇಳ್ತಾ ಇರ್ತೀನಿ ಇಲ್ಲಿ ನೋಡ್ತೀರಲ್ಲ ಮೆಟ್ಲು ಇಲ್ಲಿ ಬೆಟ್ಟ ಹತ್ತೋಕ್ಕೆ ಮೆಟ್ಲುಗಳು ಅಂದರೆ ಮೆಟ್ಲುಗಳು ಸಮೇತ ಇದೆ ಮೆಟ್ಲನ್ನ ಹೋಗಿ ನೀವು ಕೂಡ ಬೆಟ್ಟ ಹತ್ಬೋದು ಸಾಧ್ಯ ಆಗಿಲ್ಲ ಅಂದರೆ ಈ ರೀತಿ ಕಾರಲ್ಲಿ ಕೂಡ ನಾವು ಬೆಟ್ಟ ಹತ್ತಕ್ಕೆ ಸೌಕರ್ಯ ಇದೆ ನಾವು ಮಕ್ಕಳು ಚಿಕ್ಕ ಮಕ್ಕಳು ಇರೋ ಕಾರಣ ನಾವು ಕಾರಲ್ಲೇ ಹೋಗ್ತಾ ಇದ್ದೀವಿ ಸೊ ಬೆಟ್ಟನ ಕಾರಲ್ಲೇ ಹತ್ಕೊಂಡು ಹೋಗ್ತೀವಿ ಇಲ್ಲ ಅಂದರೆ ಮೆಟ್ಲನ್ನು ಕೂಡ ಹತ್ಬೋದು ಇನ್ನೂ ನಾನು ಯಾವತ್ತೂ ಮೆಟ್ಲನ್ನು ಹತ್ತೋ ಅಂಥ ಒಂದು ಸಂದರ್ಭ ಇನ್ನೂ ಬಂದಿಲ್ಲ ಮುಂದಕ್ಕೆ ನೋಡೋಣ ದೇವರ ಆಶೀರ್ವಾದ ಇದ್ದರೆ ಬೆಟ್ಟನ ಹತ್ತುತ್ತೀವಿ ಯಾಕೆಂದರೆ ಇದು ಕಾಡಾಗಿರೋದ್ರಿಂದ ಸ್ವಲ್ಪ ಭಯ ಆಗಿರುತ್ತೆ ತುಂಬ ಜನ ಕೂಡ ಇಲ್ಲಿ ಯಾರೂ ಓಡಾಡೋದಿಲ್ಲ ಅದಕ್ಕೋಸ್ಕರನೇ ನಾವು ಕಾರಲ್ಲೇ ಹೋಗಿಬಿಡ್ತೀವಿ ನೋಡೋಣ ಮುಂದೊಂದು ದಿನ ಸಾಧ್ಯವಾದಲ್ಲಿ ನಾನು ಕೂಡ ಬೆಟ್ಟ ಹತ್ತಬೇಕು ಅಂದ್ಕೊಂಡಿದ್ದೀನಿ ಈ ರೀತಿಯಾಗಿ ನಿಮಗೆ ಮನೆ ದೇವ್ರಿಗೆ ಹೋದಾಗ ಬೆಟ್ಟಗಳಿದೆ ಅಂದರೆ ಹತ್ತಬೇಕು ಬೆಟ್ಟ ಹತ್ತಿದ್ರೆ ಅಷ್ಟೊಂದು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ನಡ್ಕೊಂಡು ಕಾಲು ಸೇವೆಯಲ್ಲಿ ನಡ್ಕೊಂಡು ಹೋಗಿ ನೀವು ಮನೆ ದೇವರ ದರ್ಶನ ಮಾಡೋದರಿಂದ ಅದರ ಫಲಾನೇ ಬೇರೆ ಆಗಿರುತ್ತೆ ಹಾಗೆ ನೀವು ನೋಡ್ತಿರ್ಬೋದು ನಮ್ಮ ಈ ಏನಿದೆ ಜರ್ನಿ ಅಂದರೆ ದೇವ್ಸ್ ದೇವಾಲಯಕ್ಕೆ ಹೋಗೋ ರೋಡಂತೂ ಘಾಟ್ ಸೆಕ್ಷನ್ ಥರನೇ ಇದೆ ತುಂಬಾ ತಿರುವುಗಳಿದೆ ಸೊ ಕಾರಲ್ಲಿ ಹೋಗುವಾಗೂ ಅಷ್ಟೇ ತುಂಬ ಹುಷಾರಾಗಿ ಹೋಗಬೇಕು ಏಕೆಂದರೆ ಸಣ್ಣ ಸಣ್ಣ ತಿರುವುಗಳಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಡ್ರೈವಿಂಗ್ ಮಾಡ್ಕೊಂಡು ಹೋಗಬೇಕು ಯಾರಾದರೂ ಹೋಗಬೇಕು ಅಂದ್ಕೊಂಡಿರೋರಿಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನೋಡಿ ನಮ್ಮ ಮನೆ ದೇವರು ದೇವಾಲಯ ಬಂತು ಸ್ನೇಹಿತರೆ ಹಾಗೆಯೇ ನಾನು ಒಂದು ಕೆಲವೊಂದು ಮಾಹಿತಿಗಳನ್ನು ಅದ್ರ ಜೊತೆ ಜೊತೆಯಾಗಿ ಹೇಳ್ಕೊತಾ ಹೋಗ್ತೀನಿ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಕೊನೆಯವರೆಗೂ ನೋಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಮನೆ ದೇವರಿಗೆ ಬಂದಿದ್ದೀರಾ ಅಂತಂದರೆ ಹೇಳಿದ್ನಲ್ಲ ಕೈ ತುಂಬ ಪೂಜಾ ಸಾಮಗ್ರಿಗಳನ್ನು ತಂದು ನೀವು ಪೂಜೆ ಮಾಡಿಸ್ಬೇಕು ಹಾಗೆಯೇ ತುಂಬ ಮಡಿಯಿಂದ ನೀವು ಮನೆಯಿಂದ ಹೊರಡಬೇಕಾಗುತ್ತೆ ನೀವು ಮನೆಯಲ್ಲಿ ಸ್ನಾನ ತಲೆ ಸ್ನಾನ ಮಾಡಿಕೊಂಡೇ ಬರಬೇಕು ಮನೆ ದೇವರಿಗೆ ತಲೆ ಸ್ನಾನ ಮಾಡಿಕೊಂಡು ಬಂದು ಇಲ್ಲಿ ಅಷ್ಟೇ ದೇವಸ್ಥಾನಕ್ಕೆ ಒಳಗೆ ಬಂದ ತಕ್ಷಣ ನೀವು ಕೈ ಕಾಲು ಮುಖವನ್ನು ತೊಳ್ಕೊಂಡು ವಿಭೂತಿ ಇದ್ರೆ ಹಚ್ಕೊಂಡು ಅಥವಾ ಕುಂಕುಮ ಏನಾದರೂ ಸರಿ ಹಚ್ಕೊಂಡು ದೇವರ ಸನ್ನಿಧಾನದ ಒಳಗೆ ನೀವು ಪ್ರವೇಶ ಕೊಡಬೇಕು ಅಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ಇರುತ್ತೆ ಅದು ಮನೆ ದೇವರಾಗಿರೋದ್ರಿಂದ ಅದು ನಮ್ಮ ಮೇಲೆ ತುಂಬಾ ಪಾಸಿಟಿವ್ ಎನರ್ಜಿ ಇರುತ್ತೆ ಸ್ವಲ್ಪ ಆದರೂ ವ್ಯತ್ಯಾಸ ಆದಲ್ಲಿ ನಮಗೆ ಅಲ್ಲೇ ನಮಗೆ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸುತ್ತೆ ಅದಕ್ಕೋಸ್ಕರನೇ ತುಂಬ ನೀಟಾಗಿ ಶುದ್ಧವಾಗಿ ನಾವು ಮನೆ ದೇವರನ್ನ ಪ್ರವೇಶ ಮಾಡಬೇಕಾಗುತ್ತೆ ಸೊ ಈಗ ನಾವು ಮನೆ ದೇವರ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಕೈಕಾಲು ಮುಖವನ್ನೆಲ್ಲ ತೊಳ್ಕೊಂಡು ಮತ್ತು ವಿಭೂತಿನ ಹಚ್ಕೊಂಡು ನಾವು ಹೊರ್ಗಡೆ ಹೋಗು ಒಳಗಡೆ ಹೋಗ್ತೀವಿ ಸೊ ಇಲ್ಲಿ ನಮಗೆ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ಹೊರಗಡೆನೇ ಬಸವಣ್ಣ ಇದೆ ಹೋಗಿದ ತಕ್ಷಣ ನೀವು ನೋಡ್ತಿರ್ಬೋದು ತುಂಬನೇ ಹಳೆ ಕಾಲದ ದೇವಸ್ಥಾನ ಕಲ್ಲಿನಿಂದ ಕಟ್ಟಿರುವಂತಹ ದೇವಸ್ಥಾನ ಅಂತ ಹೇಳ್ಬೋದು ತುಂಬ ಪುರಾತನ ಕಾಲದಿಂದನೂ ಕೂಡ ಇಲ್ಲಿ ಇದೆ ತುಂಬನೇ ಪವಾಡಗಳು ಅಂದರೆ ತುಂಬ ಶಕ್ತಿಯುತವಾದ ದೇವರು ಅಂತ ನಾನು ಮುಂಚೆನೇ ಹೇಳಿದ್ದೀನಿ ಇಲ್ಲಿ ಇಲ್ಲಿರುವಂಥ ಅಂದರೆ ಇಲ್ಲಿ ಒಬ್ಬರು ಪೊಲೀಸ್ ಆಂಟಿ ಕೂಡ ಇದ್ದಾರೆ ಅವರು ಕೂಡ ಹೇಳ್ತಾ ಇದ್ರು ತುಂಬ ದಿನ ಆಯಿತು ನೀವು ಬಂದು ಅಂತ ಆ್ಯಕ್ಚುಲಿ ನಾವು ಕೂಡ ಒಂದು ವರ್ಷ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಒಂದು ವರ್ಷಕ್ಕೆ ಇನ್ನೊಂದು ತಿಂಗಳಿದೆ ಸೊ ನಾವು ಈ ಪದ್ಧತಿನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ವರ್ಷಕ್ಕೆ ಎರಡು ಸರ್ತಿ ಕಂಪಲ್ಸರಿ ನಮ್ಮ ಮನೆ ದೇವ್ರ ದರ್ಶನ ಮಾಡ್ತಾ ಇದ್ವಿ ಆದರೆ ಈ ವರ್ಷ ನಮಗೆ ಹೇಗೆ ಹೋಯಿತು ಅನ್ನೋದು ಗೊತ್ತಾಗಲ್ಲ ಅದೇ ಹೇಳ್ತಾ ಇದ್ದೀನಿ ಅದು ಸ್ವಲ್ಪ ನಾವು ನೆಗ್ಲಿಜೆನ್ಸಿ ಮಾಡಿದ್ರೆ ಅಂದರೆ ಕೂಡ ನಮಗೆ ಯಾವುದೇ ರೀತಿ ಕೆಲಸ ಕಾರ್ಯಗಳು ಆಗಲ್ಲ ನಮ್ಗೆ ಹಾಗೇನೇ ಆಗ್ತಾಯಿತ್ತು ಹಂಗಾದಾಗ ತಕ್ಷಣ ನಾವು ಎಚ್ಚೆತ್ಕೋಬೇಕು ನಮ್ಮ ಮನೆ ದೇವರನ್ನು ನಾವು ಮರ್ತಿದ್ದೀವಿ ಅಂತ ಸೊ ಏನು ಕೆಲಸ ಮಾಡಿದ್ರು ಅರ್ಧಕ್ಕೆ ನಿಲ್ತಾಯಿದೆ ಅಡ್ಡಿ ಅಡಚಣೆ ಇದೇ ರೀತಿ ಆಗ್ತಾನೇ ಇತ್ತು ಅದಕ್ಕೋಸ್ಕರನೇ ಇಮ್ಮಿಡಿಯೇಟಾಗಿ ನಾವು ಯಾವುದೇ ಪ್ಲ್ಯಾನ್ ಮಾಡಿಲ್ಲ ಇಮ್ಮಿಡಿಯೇಟಾಗಿ ನಾವು ಮನೆ ದೇವ್ರಿಗೆ ಹೊರಟು ಬಂದ್ವಿ ನೀವು ನಂಬಲ್ಲ ಇವತ್ತು ಮನೆ ದೇವ್ರ ಪೂಜೆ ಮಾಡಿಸ್ಕೊಂಡು ನಾವು ಹೋಗಿದ ತಕ್ಷಣ ನಮಗೆ ಅರ್ಧ ನಿಂತಿದ್ದ ಕೆಲಸ ನೆಕ್ಸ್ಟ್ ಡೇಗೆ ನಮಗೆ ಕಂಪ್ಲೀಟ್ ಆಯಿತು ಅದೂ ಎಷ್ಟು ಯಾವ ರೀತಿ ಚಮತ್ಕಾರದಿಂದನೇ ಆಯಿತು ಅಂತಲೇ ಹೇಳ್ಬೋದು ನೋಡಿ ಎಷ್ಟೊಂದು ಮಹಿಮೆ ಇರುತ್ತೆ ನಮ್ಮ ಮನೆ ದೇವರು ಕೈಯಲ್ಲಿ ಅಷ್ಟೇ ಪೌ ವಾಡಗಳು ನಡೀತವೆ ನಮ್ ನಮಗೆ ನೆಡೆಸ್ತಾರೆ ನಮ್ಮ ಮನೆ ದೇವರು ಅದಕ್ಕೆ ಹೇಳಿದ್ದು ನಾನು ಮನೆ ದೇವ್ರನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ನಾವು ಇರ್ಲಿ ಹೋಗೋಣ ಹೋಗೋಣ ಅಂತ ಮುಂದಕ್ಕೆ ತಲ್ತಿದ್ವಿ ಹಾಗೆ ನಮ್ಮ ಕೆಲಸಗಳು ಕೂಡ ಅರ್ಧದಲ್ಲೇ ನಿಂತಿದ್ವಿ ಬನ್ನಿ ಸ್ನೇಹಿತರೀ ಮಾರ್ಕಂಡೇಶ್ವರೋತ್ರ ಬಹುಸ ಶಂಕರೇಣ್ रुद्रम दसक्षि शश्व रोक्ष जा मंझरात्म दसक्षि शश्वी रोजा शवेदक्ष गगनस्कंधा दस्सा सुरंजन नाम दसक्षी शश्वी रोक्ष जाश्वरिया तत्व दुर्धा फलपुरशा तत्व तस् कुंब स ಸ್ನೇಹಿತರೆ ಇಲ್ಲಿ ನಾನು ಅರ್ಚನೆ ಮಾಡಿಸಿದ್ದನ್ನು ಯಾಕೆ ಅದೇ ರೀತಿ ನಿಮಗೆ ವಾಯ್ಸ್ ಕೇಳೋಕ್ಕಿಟ್ಟೆ ಅಂತಂದರೆ ಸ್ನೇಹಿತರೆ ಇಲ್ಲಿ ತುಂಬಾ ಮುಖ್ಯವಾದದ್ದು ಇದನ್ನು ನಾವು ಖಂಡಿತ ಗಮನದಲ್ಲಿಟ್ಕೊಂಡು ಮುಂದುವರಿಬೇಕಾಗುತ್ತೆ ನೀವು ಬೇರೆ ಇವಾಗ ನೀವು ಅತ್ತೆ ಮಾವ ಜೊತೆ ಇದ್ದೀರಾ ಇಲ್ವಾ ಅದು ಪ್ರಶ್ನೆ ಆಗೋಲ್ಲ ಇಲ್ಲಿ ನೀವು ಮನೆ ದೇವ್ರಿಗೆ ಬಂದಿದ್ದೀರಾ ಅಂದರೆ ನಿಮ್ಮ ಅತ್ತೆ ಮಾವನ ಹೆಸರು ಕೂಡ ನೀವು ಇಲ್ಲಿ ಹೇಳ್ಬೇಕಾಗುತ್ತೆ ಈವನ್ ನಿಮ್ಮ ಅತ್ತೆ ಮಾವ ಆಗಿರ್ಬೋದು ಅವರು ನಿಮ್ಮ ಜೊತೆ ಇಲ್ಲ ಅಂದರೂ ಕೂಡ ಅಷ್ಟೇ ಅವರು ನಿಮ್ಮ ಅವರ ಮಕ್ಕಳ ಹೆಸರನ್ನು ಹೇಳಿ ಪೂಜೆ ಮಾಡಿಸಿದ್ರೆ ಮಾತ್ರ ನಮ್ಮ ಫ್ಯಾಮಿಲಿ ಕಂಪ್ಲೀಟು ಎಲ್ಲರ ಹೆಸರನ್ನು ಹೇಳಿಸಿ ಮನೆ ದೇವ್ರ ಮುಂದೆ ಒಪ್ಪಿಸಿ ಪೂಜೆ ಮಾಡಿಸಿದ್ರೆ ಮಾತ್ರ ಅರ್ಚನೆ ಮಾಡಿಸಿದ್ರೆ ಮಾತ್ರ ನಮಗೆ ಸಂಪೂರ್ಣ ಫಲ ದೊರಕೋದು ನಾವು ಇಲ್ಲ ಬಿಡು ನಾವು ಜೊತೆಗಿಲ್ಲ ನಮಗೆ ಅವ್ರನ್ನ ಕಂಡ್ರೆ ಆಗಲ್ಲ ನಮಗೆ ಇವ್ರನ್ನ ಕಂಡ್ರೆ ಆಗಲ್ಲ ಅಂತ ನಾವು ಬರೀ ನಮ್ಮಗಳ ಹೆಸರನ್ನು ಮಾತ್ರ ನಾವು ಹೇಳಿ ಪೂಜೆ ಮಾಡಿಸಿದ್ರೆ ಅಲ್ಲಿ ಖಂಡಿತವಾಗ್ಲೂ ಆ ಫಲ ನಮಗೆ ಸಿಗಲ್ಲ ಅಂತ ಹೇಳ್ತಾರೆ ಮನೆ ದೇವ್ರ ಹತ್ರ ನಾವು ಎಷ್ಟೇ ಬೇರೆ ಆಗಿದ್ದರೂ ಕೂಡ ಅಷ್ಟೇ ಮನೆ ದೇವ್ರ ಹತ್ರ ಮಾತ್ರ ನಾವು ತುಂಬು ಫ್ಯಾಮಿಲಿ ಅಂತ ತಿಳ್ಕೊಂಡು ನಾವು ಪೂಜೆ ಮಾಡಿಸ್ಬೇಕಾಗುತ್ತೆ ಇದನ್ನು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಫಾಲೋ ಮಾಡಲೇಬೇಕು ಸೊ ದ್ವೇಷಗಳು ಅವನ್ನೆಲ್ಲ ಬಿಟ್ಟು ಹಾಕಿ ನಮ್ಮ ಮನೆ ದೇವ್ರ ಹತ್ರ ಮಾತ್ರ ನಾವೆಲ್ಲರೂ ಒಂದೇ ಅನ್ನೋ ರೀತಿ ನಾವು ಪೂಜೆ ಮಾಡಿಸ್ಬೇಕಾಗತ್ತೆ ಸ್ನೇಹಿತರೆ ಇನ್ನು ನಮ್ಮ ಮನೆ ದೇವರ ದೇವಸ್ಥಾನ ಏನಿರುತ್ತೆ ಅದರ ಅಭಿವೃದ್ಧಿ ಕಾರ್ಯಗಳೇನಾದರೂ ನಡೀತಿದ್ರೆ ಅಥವಾ ದೇವಸ್ಥಾನಕ್ಕೆ ಏನಾದರೂ ಬೇಕು ಅನ್ನಿಸ್ತಿದ್ರೆ ಪೂಜಾರಿಗಳೇನಾದರೂ ಕೇಳಿದ್ರೆ ಆ ಟೈಮಲ್ಲಿ ನೀವು ಮನೆ ದೇವ್ರಿಗೆ ಇಲ್ಲ ಅಂತ ಹೇಳಬಾರ್ದು ಸ್ನೇಹಿತರೆ ಯಾಕೆಂದರೆ ದೇವರು ನಿಮಗೆ ಕೊಟ್ಟಿರ್ತಾನೆ ಯಾವುದೋ ರೂಪದಲ್ಲಿ ಇಲ್ಲ ಅಂದರೆ ಕೂಡ ಕೊಡ್ತಾರೆ ಅದನ್ನು ನಾವು ಬಾಯ್ಬಿಟ್ಟು ಮನೆ ದೇವಸ್ಥಾನದ ದೇವಸ್ಥಾನಕ್ಕೆ ಹೋದಾಗ ಯಾವುದೇ ಕಾರಣಕ್ಕೂ ನಾವು ಇಲ್ಲ ನಮ್ಮ ಹತ್ರ ಇಲ್ಲ ಆಗಲ್ಲ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ಬಾಯ್ಬಿಟ್ಟು ಹೇಳಬಾರ್ದು ಇನ್ನು ಅವರು ಕೇಳೋಕ್ಕೂ ಮುಂಚೆನೆ ನಾವು ನಮ್ಮ ಕೈಲಾದ ಸಹಾಯವನ್ನು ದೇವರು ಕೊಟ್ಟಿರೋದ್ರಲ್ಲಿ ಒಂದು ಪೈಸ ಭಾಗ ಅಷ್ಟಾದರೂ ಕೂಡ ನಾವು ನಮ್ಮ ಮನೆ ದೇವರ ಅಭಿವೃದ್ಧಿಗೋಸ್ಕರ ನಾವು ಕೊಡಬೇಕಾಗುತ್ತೆ ಸ್ನೇಹಿತರೆ ನಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೋ ನಮ್ಮ ಹತ್ರ ನೂರು ರೂಪಾಯಿ ಸರಿ ನಾವು ಕೊಟ್ಟಿರೋದನ್ನ ತಿರುಗಿಸಿ ನಮಗೆ ದೇವರು ಯಾವ್ದೋ ಒಂದು ಖಂಡಿತವಾಗೂ ಮರಳಿಸಿ ಕೊಡ್ತಾರೆ ಅದಂತೂ ಸತ್ಯವಾದ ಮಾತು ನಾವು ಬೇಕಾದ್ರೆ ನೀವು ಪಾಲಿಸಿ ನೋಡಿ ನಾವು ಬರಿಗೈಯಲ್ಲಿ ಹೋಗೋದು ಮಹಾಮಂಗ್ಳಿ ಇಟ್ಟುಕೊಳ್ಳೋದು ಬರೋದು ಮಾಡಿದ್ರೆ ದೇವರು ನಮ್ಗೆ ಕೊಟ್ಟಿರೋದ್ರಲ್ಲಿ ಒಂದು ಪೈಸ ಭಾಗ ಆದರೂ ಅಷ್ಟೇನೆ ನಾವು ದೇವರ ದೇವಸ್ಥಾನದ ಅಭಿವೃದ್ಧಿಗಾಗಿರ್ಬೋದು ಅಥವಾ ಅಲ್ಲಿ ನೆಡೆಸುವಂತಹ ಪೂಜಾ ಕಾರ್ಯಗಳಿಗಾಗಿರ್ಬೋದು ಅಥವಾ ಅದು ಆಗಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಆದ್ರೂ ಕೊಡಿಸೋದು ದಿನ ದೇವರ ದೀಪ ಹಚ್ಚಕ್ಕೆ ಎಣ್ಣೆ ಕೊಡಿಸ್ಬೋದು ನೀವು ಅಥವಾ ಹೂಗಳನ್ನು ಕೊಡಿಸ್ಬೋದು ಅದು ಏನು ಅವಶ್ಯಕತೆ ಇರುತ್ತೆ ದೇವಸ್ಥಾನಕ್ಕೆ ಎಲ್ಲಾ ದೇವಸ್ಥಾನನು ತುಂಬಾನೇ ಅಭಿವೃದ್ಧಿ ಆಗಿರುತ್ತೆ ಅಂತಲ್ಲ ಸ್ನೇಹಿತರೆ ಕೆಲವೊಂದು ದೇವಸ್ಥಾನಗಳು ಅಭಿವೃದ್ಧಿ ಆಗಿರುತ್ತೆ ಕೆಲವೊಂದು ಆಗಿರಲ್ಲ ಅಂತ ಟೈಮ್ ಅಲ್ಲಿ ಶಕ್ತಿ ಇರೋಷ್ಟು ನಾವು ಕೊಡೋದ್ರಲ್ಲಿ ತಪ್ಪಿಲ್ಲ ಅದು ನಮಗೆ ಮಹಾಪುಣ್ಯ ಅಂತಾನೆ ಹೇಳ್ಬೋದು ಆ ರೀತಿ ಮಾಡೋದ್ರಿಂದನೂ ಕೂಡ ನಮಗೆ ತುಂಬಾನೇ ಅಭಿವೃದ್ಧಿ ಿ ಕಾಣ್ತೀನಿ ನಮ್ಮ ಒಂದು ಮನೆಯಲ್ಲಾಗಿರ್ಬೋದು ನಮ್ಮ ಕ್ಷೇತ್ರದಲ್ಲಾಗಿರ್ಬೋದು ಅಂತ ಹೇಳ್ಬೋದು ಇನ್ನು ಇಷ್ಟು ಸ್ನೇಹಿತರೆ ಅಂದರೆ ನಾವು ಕೊಡಲೇಬೇಕು ಏನಿಗೆ ಇದ್ದೀರಾ ಅಂತ ತಪ್ಪು ತಪ್ಪಬೇಡಿ ಒಂದು ಸ್ವಲ್ಪ ದೀಪ ಆಗಿರ್ಬೋದು ಅಥವಾ ಅಗರ್ಬತ್ತಿ ಆಗಿರ್ಬೋದು ಅಥವಾ ಅರ್ಶಿಣ ಕುಂಕುಮ ಆಗಿರ್ಬೋದು ವಿಭೂತಿ ಆಗಿರ್ಬೋದು ಏನಾದರೂ ಸರಿ ನಿಮ್ಮ ಕೈಲಾದಷ್ಟು ನೀವು ಕೊಡ್ಬೋದು ಮತ್ತೆ ಇನ್ನೂ ಏನಾದರೂ ನಿಮ್ಮ ಮನೆ ದೇವರ ಜಯಂತಿ ಆಗಿರ್ಬೋದು ಜಾತ್ರೆ ಆಗಿರ್ಬೋದು ಈ ರೀತಿ ಇದ್ದಾಗ ದರ್ಶನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಸ್ನೇಹಿತರೆ ಇನ್ನು ಮನೆ ದೇವರು ನೀವು ಮನೆಯಲ್ಲಿ ಪೂಜೆ ಮಾಡುವಾಗ ಮನೆ ದೇವರನ್ನ ನೆನೆಸ್ಕೊಂಡು ನೀವು ಮನೆ ಮನೆಯಲ್ಲಿ ದೀಪನ ಹಚ್ಚಬೇಕು ಪ್ರತಿನಿತ್ಯನೂ ಅಷ್ಟೇ ನೀವು ನಿಮಗೆ ಇಷ್ಟ ದೇವತೆಗಳು ಅಂತಲೇ ಬೇರೆ ಇರುತ್ತೆ ಆ ಇಷ್ಟ ದೇವತೆಗಳ ಹೆಸರನ್ನು ಹೇಳ್ಕೊಂಡು ನಾವು ಮನೇಲಿ ದೀಪ ಹಚ್ತಾ ಇರ್ತೀವಿ ಖಂಡಿತವಾಗ್ಲೂ ಅದನ್ನು ಮಾಡಬಾರ್ದಂತೆ ನಮ್ಮ ಮನೆ ದೇವರ ಹೆಸರನ್ನು ಹೇಳಿ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ನಾವು ದೀಪ ಹಚ್ಚಬೇಕಂತೆ ಆ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಾವು ಬೇರೆ ಯಾವುದೇ ದೇವರನ್ನು ಹೆಸರು ಹೇಳಿ ದೀಪ ಹಚ್ಚಿದ್ರೆ ಅದು ಅಷ್ಟೊಂದು ಫಲ ಸಿಗಲ್ಲ ಅಂತ ಹೇಳ್ತಾರೆ ಸೊ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ನಮ್ಮ ಮನೆ ದೇವರ ಹೆಸರಲ್ಲಿ ದೀಪ ಹುರಿಬೇಕು ಮತ್ತು ಹಾಗೆಯೇ ವಾರಕ್ಕೆ ಎರಡು ದಿವಸ ಆದರೂ ಅಥವಾ ನಾವು ಪೂಜೆ ವಾರ ಯಾವತ್ತು ಮಾಡ್ತೀವಿ ಮನೆ ದೇವರ ಹೆಸರಲ್ಲಿ ವಾರ ಮಾಡ್ತೀವಲ್ಲ ಅವತ್ತಿನ ದಿವಸ ಆದರೂ ನಾವು ಮನೇಲಿ ತುಪ್ಪ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ನಮ್ಮ ಮನೆ ದೇವರ ಹೆಸರನ್ನು ಹೇಳಿಕೊಂಡು ತುಪ್ಪ ದೀಪ ಹಚ್ಚಬೇಕು ಇನ್ನು ದೇವಸ್ಥಾನದ ಬಲಭಾಗದಲ್ಲಿ ಯಾವುದೆಲ್ಲ ದೇವರುಗಳು ಅಂದರೆ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಈಗ ಮೊದಲಿಗೆ ಬಂದರೆ ದೇವಸ್ಥಾನದ ಬಲಭಾಗದಲ್ಲಿ ನಮಗೆ ಸಪ್ತ ಮಾತೃ ಕೇರಿದ್ದಾರೆ ಏಳು ಜನ ತಾಯಿಯರಿದ್ದಾರೆ ಇಲ್ಲಿ ಈ ತಾಯಿಯರಿಗೆ ನಾವು ಅರಸ್ಕೊಂಡ್ರೆ ಖಂಡಿತ ನಮ್ಮ ಕೆಲಸಗಳಾಗುತ್ತೆ ನಾನು ಕೂಡ ಅದನ್ನು ಅರಸ್ಕೊಂಡಿದ್ದೀನಿ ಇಲ್ಲಿ ಏನಾದರೂ ಹೆಣ್ಮಕ್ಳಿಗೆ ಸಮಸ್ಯೆ ಆರೋಗ್ಯ ಸಮಸ್ಯೆ ಇರ್ಬೋದು ಮತ್ತು ಮದುವೆ ಆಗಿಲ್ಲ ಅನ್ಬೋದು ಮತ್ತು ಮಕ್ಕಳಾಗಿಲ್ಲ ಅನ್ನೋರ್ದು ಅಥವಾ ಮಕ್ಕಳು ತುಂಬಾ ಮಾಡ್ತಾ ಮಾಡ್ತಾಯಿದ್ದಾರೆ ತುಂಬಾ ಮಕ್ಳಿಗೆ ಅನಾರೋಗ್ಯ ಸಮಸ್ಯೆ ಯಾವಾಗೂ ಕಾಡ್ತಾ ಇರುತ್ತೆ ಅನ್ನೋರು ಇಲ್ಲಿ ಅರಸ್ಕೊಂಡು ಇಷ್ಟು ದಿನ ಅಂತ ಅರಸ್ಕೊಂಡು ಅಷ್ಟು ವಾರ ಆದಮೇಲೆ ನಾವು ಬಂದು ತಾಯಿಗೆ ಏಳು ಜನಕ್ಕೂ ನಾವು ಪೂಜೆ ಮಾಡಿಸಿದ್ರೆ ಕುಂಕುಮ ಕೊಟ್ಟರೆ ಮುತ್ತೈದೆಯರಿಗೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ನೆಕ್ಸ್ಟು ಬಂದರೆ ಗಣೇಶ ಇದೆ ಗಣಪತಿ ಆದ ನಂತರ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಚೆನ್ನಾಗೂ ಕೂಡ ಬ ಪೂಜೆಗಳನ್ನ ಮಾಡ್ತಾರೆ ದೇವಸ್ಥಾನದಲ್ಲಿ ತುಂಬ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಅಂತ ಹೇಳ್ರೆ ತಪ್ಪಾಗಲ್ಲ ಇಲ್ಲಿನ ಪೂಜಾರಿಗಳು ಸೊ ನೋಡಿ ಇಲ್ಲಿ ವಲ್ಲಿ ದೇವಿ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಹಾಗೆ ಬಂದರೆ ಇಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಕೂಡ ಇದೆ ಹಾಗೆಯೇ ನಾನು ನನ್ನ ಚಿಕ್ಕ ಮಗ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಸ್ಪೀಡಾಗಿ ತೊಗೊಂಡ್ಬಿಟ್ಟಿದ್ದಾನೆ ಸೊ ಸರಿಯಾಗಿ ಕಾಣಿಸ್ಲಿಲ್ಲ ಅಂದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನೋಡ್ತಾ ಇದ್ದೀರಲ್ವ ಹಾಗೆಯೇ ನೋಡಿ ಇಲ್ಲಿ ಬಂದರೆ ಚಂಡಿಕೇಶ್ವರ ಅಂತ ದೇವರು ಚಂಡಿಕೇಶ್ವರ ಗೊತ್ತಿರುತ್ತೆ ಮಕ್ಕಳು ತುಂಬಾ ಚೆಂಡಿ ಹಿಡಿತಾ ಇದ್ದಾರೆ ತುಂಬ ಹಠ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಕರ್ಕೊಬಂದು ಸ್ವಾಮಿ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ನಾವು ಕೂಡ ಇಲ್ಲಿ ಕರ್ಕೊಂಬೋದು ನಮ್ಮ ಮಕ್ಕಳಿಗೆ ಮೂರು ಸರ್ತಿ ಬಸ್ಕಿ ಓಡಿಸ್ತೀವಿ ಸೊ ಚಂಡಿ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶ ನಮ್ಮದು ಹಾಗೆಯೇ ಬರ್ತಾ ಬಂದರೆ ಇಲ್ಲಿ ಕಾಲಭೈರವೇಶ್ವರ ಸ್ವಾಮಿ ಇದ್ದಾರೆ ಸೊ ಇನ್ನು ಕಾಲಭೈರವೇಶ್ವರ ಸ್ವಾಮಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಬಿಸ್ನೆಸ್ಗಳಿಗೆ ತುಂಬಾ ಮುಖ್ಯವಾಗಿರುವಂತಹ ದೇವರು ತುಂಬ ಪವರ್ಫುಲ್ಲು ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀಬೇಕು ಕೆಲಸ ಕಾರ್ಯಗಳು ಚೆನ್ನಾಗಿ ಆಗಬೇಕು ಅಂದರೆ ನಾವು ಕಾಲಭೈರವೇಶ್ವರ ಸ್ವಾಮಿಯನ್ನು ಪೂಜಿಸ್ಬೇಕು ಆರಾಧಿಸ್ಬೇಕು ಆವಾಗ ನಮ್ಮ ಕೆಲಸಗಳೆಲ್ಲ ಚೆನ್ನಾಗಿ ನಡೆಯುತ್ತೆ ಅನ್ನೋದು ಈಗ ನೋಡ್ತಿರಲ್ಲ ಇದು ದೇವಸ್ಥಾನದ ಸುತ್ತು ನೋಟ ಬರೀ ಇಡೀ ದೇವಸ್ಥಾನ ಕಲ್ಲಿಂದನೇ ಆಗಿರುವಂತಹದ್ದು ಕಲ್ಲಿನ ದೇವಸ್ಥಾನ ಕಲ್ಲಿನ ಕಟ್ಟಡದ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ನೋಡಿ ಈ ರೀತಿಯಾಗಿದೆ ಇಲ್ಲಿ ನಾನು ನನ್ನ ಚಿಕ್ಕ ಮಗನಿಗೆ ನಾಮಕರಣ ಕೂಡ ನಾವು ಇದೇ ದೇವಸ್ಥಾನದಲ್ಲಿ ಮಾಡಿದ್ದಂತಹದ್ದು ಇನ್ನು ಸ್ನೇಹಿತರೆ ಮಕ್ಕಳು ಮರಿ ಆಗ್ತಾರಲ್ಲ ಆವಾಗ ಆ ಟೈಮಲ್ಲಿ ನೀವು ಯಾವುದಾದ್ರೂ ಹೆಸರು ಇಡ್ಬೋದು ಮೊದಲ ಹೆಸರು ನಿಮ್ಮ ಮನೆ ದೇವರ ಹೆಸರನ್ನು ನಿಮ್ಮ ಮಕ್ಕಳ ಕಿವಿಯಲ್ಲಿ ಹೇಳಿಸ್ಬೇಕು ಸ್ನೇಹಿತರೆ ಅವಾಗನೇ ಅವರಿಗೆ ಮನೆ ದೇವರ ಸಂಪೂರ್ಣ ಆಶೀರ್ವಾದ ಅವರ ಚಿಕ್ಕ ವಯಸ್ಸಿಂದನೇ ಶುರುವಾಗುತ್ತೆ ಅಂತ ಹೇಳ್ಬೋದು ಮೊದಲ ಹೆಸರು ನಿಮ್ಮ ಮನೆ ದೇವರ ಹೆಸರಾಗಿರ್ಬೋದು ನಿಮಗೆ ಇಬ್ಬರು ಮಕ್ಕಳಿದ್ರೆ ಇಬ್ಬರು ಮಕ್ಕಳಿಗೂ ಅಷ್ಟೇ ನಿಮ್ಮ ಮನೆ ದೇವರ ಹೆಸರನ್ನು ಕಿವಿಯಲ್ಲಿ ಮೊದಲ ಹೆಸರು ಮನೆ ದೇವರ ಹೆಸರನ್ನು ಇಡಬೇಕು ಅಂತ ಹೇಳ್ತಾರೆ ಇಬ್ಬರು ಮಕ್ಕಳಿದಾರಲ್ಲ ಇಬ್ಬರಿಗೂ ಹೇಗೆ ಅದೆಲ್ಲ ಏನೂ ಇಲ್ಲ ಇಬ್ರು ಮಕ್ಕಳಿಗೂ ಅಷ್ಟೇ ನಿಮ್ಮ ಮನೆ ದೇವರ ಹೆಸರನ್ನ ಮೊದಲು ಕಿವಿಯಲ್ಲಿ ಹೇಳಿಸಿ ನಂತರ ನೀವು ಸೆಲೆಕ್ಟ್ ಮಾಡಿರುವಂತಹ ಹೆಸರನ್ನ ಇಡಬೇಕು ಸೊ ಈಗ ನೋಡ್ತಾ ಇದ್ದೀರಲ್ವ ಇಲ್ಲಿ ಕಾಲಭೈರವೇಶ್ವರ ಸ್ವಾಮಿ ಸೊ ಇಲ್ಲೂ ಕೂಡ ಅಷ್ಟೇ ನೀವು ಅಮಾವಾಸ್ಯೆ ದಿವಸ ಕಾಲಭೈರವೇಶ್ವರ ಸ್ವಾಮಿ ಇಲ್ಲೇ ಅಂತಲ್ಲ ನೀವು ಎಲ್ಲೇ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇದ್ರೂ ಕೂಡ ಅಲ್ಲಿ ನೀವು ಈ ರೀತಿಯಾಗಿ ಕುಂಬಳಕಾಯಿ ದೀಪ ಹಚ್ಚೋದ್ರಿಂದ ಬಿಸ್ನೆಸ್ಸಲ್ಲಿ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ಬೋದು ಸ್ನೇಹಿತರೆ ಸೊ ಈಗ ನಮ್ಮದು ಕಂಪ್ಲೀಟ್ ಆಗಿ ದರ್ಶನ ಮಾಡ್ಕೊಂಡ್ವಿ ಇದಿಷ್ಟು ದೇವರುಗಳು ಇಲ್ಲಿ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ಇರುವಂತಹದ್ದು ಇಲ್ಲಿ ನೋಡ್ತಿರ್ಬೋದು ಪೊಲೀಸ್ ಕೂಡ ಒಬ್ಬರು ಇದ್ದಾರೆ ಅಂದರೆ ಮೇಲ್ಗಡೆ ಬೆಟ್ಟದ ಮೇಲೆ ಇರೋ ಕಾರಣ ಇಲ್ಲಿ ಜನ ಜನಸಂಚಾರ ಜಾಸ್ತಿ ಇರೋದಿಲ್ಲ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಅನ್ನೋ ಕಾರಣಕ್ಕೆ ಒಬ್ಬರು ಪೊಲೀಸ್ನ ಕೂಡ ಇಲ್ಲಿ ನೇಮ ನೇಮ್ ನೇಮತಿ ಮಾಡಿದ್ದಾರೆ ಸೊ ಪೊಲೀಸ್ ಆಂಟಿನೂ ಅಷ್ಟೇ ತುಂಬಾ ಒಳ್ಳೆಯವರು ಅವರು ಕೇಳ್ತಿದ್ರು ಯಾಕೆ ತುಂಬ ದಿನ ಆಯಿತು ನೀವು ಬಂದೇ ಇಲ್ವಲ್ಲ ಅಂತ ಕೇಳ್ತಿದ್ರು ಅವರು ಕೂಡ ಅಷ್ಟೇ ನಮ್ಮನ್ನು ಅಷ್ಟು ಚೆನ್ನಾಗಿ ನೆನಪಿಟ್ಕೊಂಡಿದ್ದಾರೆ ತುಂಬಾ ಒಳ್ಳೆಯವರು ಅಂತ ಕೂಡ ಹೇಳ್ಬೋದು ಒಂದು ಹೆಣ್ಣು ಹುಡುಗಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಧೈರ್ಯವಾಗಿ ಅವರು ಬೆಟ್ಟದ ಮೇಲೆ ಬಂದು ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ ಕರ್ತವ್ಯನೇ ದೇವರು ಅನ್ನೋದು ತಪ್ಪಾಗಲ್ಲ ಅದಕ್ಕೆ ನಾನು ಕೇಳಿದೆ ಕ್ಯೂರಿಯಾಸಿಟಿಯಿಂದ ನಿಮಗೆ ಭಯ ಆಗಲ್ವಾ ಮೇಲಿರ್ತೀರಾ ಬೆಟ್ಟದ ಮೇಲೆ ಒಬ್ಬರೇ ಇರ್ತೀರ ಅಲ್ವಾ ಅಂದರೆ ಪೂಜಾರಿಗಳೆಲ್ಲ ಇರ್ತಾರೆ ಆದರೂ ಹೆಣ್ಣು ಹುಡುಗಿ ಅಲ್ವಾ ಭಯ ಆಗಲ್ವಾ ಅಲ್ವಾ ಅಂತ ಕೇಳಿದ್ದಕ್ಕೆ ಅವರಂದರು ಮೇಡಮ್ ನಾವು ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿದ್ದೀವಿ ಅಲ್ವಾ ಈ ಮಾರ್ಕಂಡೇಶ್ವರ ದೇವರ ಹೆಸರನ್ನು ಶುರು ಮಾಡಿನೇ ನಾನು ಮನೆಯಿಂದ ಎದ್ದಾಗುವಷ್ಟೇ ಮನೆಯಿಂದ ಹೊರಡೋದು ಒಂದು ಹುಲ್ಕಡ್ಡಿ ಕೂಡ ನಮಗೆ ಯಾವುದೇ ರೀತಿ ಅಡ್ಡಿ ಅಡ್ಚನೆ ಬರಲ್ಲ ಅಷ್ಟು ಚೆನ್ನಾಗಿ ಮಾರ್ಕಂಡೇಶ್ವರ ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ನಮಗೆ ಈ ದೇವರು ನಮ್ಮ ಜೊತೆಯಲ್ಲಿರುವಾಗ ನಮಗೇನು ಮೇಡಮ್ ಭಯ ಮಾರ್ಕಂಡೇಶ್ವರ ಸ್ವಾಮಿ ಮುಂದೆ ಯಾರು ಯಾರು ಬಂದು ನಿಂತ್ಕೊಂಡು ನಮ್ಮನ್ನು ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರು ಅಷ್ಟು ಸತ್ಯ ಇದೆ ಈ ದೇವಸ್ಥಾನದಲ್ಲಿ ಇನ್ನು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಒಂಥರ ವಾತಾವರಣವೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ಕೂಲಾಗಿರುತ್ತೆ ಯಾವುದೇ ರೀತಿ ಗಲಾಟೆ ಇರಲ್ಲ ಒಂದು ಊರಿಂದ ಹೊರಗಡೆ ಬೆಟ್ಟದ ಮೇಲೆ ಇರೋದರಿಂದ ಮತ್ತು ಇಲ್ಲಿ ಜನಸಂಚಾರ ಇಲ್ಲ ಮತ್ತು ಜನಗಳು ಜಾಸ್ತಿನೂ ಅಂದರೆ ಪೂಜೆಗೆಲ್ಲ ಬರ್ತಾರೆ ಬಂದು ನಾವು ಬಂದಿದ್ದಿದ್ದು ಕೊನೆಯ ಟೈಮ್ ಅಂದರೆ ಮಧ್ಯಾಹ್ನ ಮೂರುವರೆಗೆ ನಾಲ್ಕು ಗಂಟೆಗೆ ನಾವು ಇಲ್ಲಿ ಬಂದ್ವಿ ಇಲ್ಲಿ ಸ್ನೇಹಿತರೆ ನಾಲ್ಕು ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ ನಾಲ್ಕು ಬರೋರಾದರೆ ನಾಲ್ಕು ಗಂಟೆ ಒಳಗಡೆ ನೀವು ಬರಬೇಕಾಗುತ್ತೆ ನಾವು ಪೂಜಾರಿಗಳಿಗೆ ಫೋನ್ ಮಾಡಿ ಒಂದು ಹತ್ತು ನಿಮಿಷ ಲೇಟ್ ಆದರೆ ವೆಯ್ಟ್ ಮಾಡಿ ಅಂತ ಹೇಳಿ ನಾವು ಬಂದಿದ್ದಂತಹದ್ದು ಹೇಳಿದ್ನಲ್ಲ ನಾವು ಪ್ಲ್ಯಾನ್ ಮಾಡಿ ಬಂದಿರಲಿಲ್ಲ ನಮಗೆ ಮನೆ ದೇವ್ರಿಗೆ ಹೋಗಬೇಕು ಅಂತ ಮನಸ್ಸಿಗೆ ಬಂತು ಅಂದರೆ ಖಂಡಿತ ನಾವು ಹೊರಡ್ಬಿಡ್ಬೇಕು ಹೋಗಲಿಲ್ಲ ಅಂದರೆ ನಿಜವಾಗ್ಲೂ ಏನಾದರೂ ಒಂದು ತೊಂದರೆಗಳಾಗ್ತಾನೇ ಇರುತ್ತೆ ಸೊ ನಮ್ಗೆ ಹಾಗೆ ಅನ್ನಿಸ್ತು ಇಬ್ಬರಿಗೂ ಅನಿಸಿತ್ತು ನನಗೂ ಅನಿಸ್ತು ನಮ್ಮ ಹಸ್ಬೆಂಡ್ಗೂ ಅನಿಸಿತ್ತು ಹೊರಡಬೇಕು ಮನೆ ದೇವ್ರಿಗೆ ಅಂತ ಬೆಳಗ್ಗೆ ನಮಗೆ ಅನ್ನಿಸ್ತಿತ್ತು ಹಾಗೆಯೇ ಸ್ಕೂಲ್ ಕೂಡ ಆವತ್ತು ಮಕ್ಕಳು ರೆಡಿಯಾಗಿ ಸ್ಕೂಲಿಗೆ ಹೋಗೋ ಮಕ್ಕಳು ಅವತ್ತು ರಜಾ ಅಂತ ಮೆಸೇಜ್ ಬಂತು ಸೊ ದೇ ಎಲ್ಲ ಅನುಕೂಲ ಆಗಿರುವಾಗ ನಾವು ನಿಂತರೆ ಅದು ತುಂಬಾ ದೊಡ್ಡ ತಪ್ಪಾಗುತ್ತೆ ಅಂತ ಹೇಳಿ ಹೊರಟ್ವಿ ನೀವು ನೋಡ್ತಿರ್ಬೋದು ಪ್ರಸಾದ ಕೂಡ ನಾವು ಅಲ್ಲಿ ಕೂತ್ಕೊಂಡು ತಿಂತಾ ಇದ್ದೀವಿ ನಮ್ಮ ಹಸ್ಬೆಂಡ್ ಉಪವಾಸ ಬಂದಿದ್ದರು ಅವರು ನಾವು ಮಕ್ಕಳು ಇರೋದರಿಂದ ಮನೆಯಲ್ಲೇ ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ದೆ ಕಾರಲ್ಲೇ ಅವ್ರು ತಿಂದ್ಕೊಂಡಿದ್ರು ನಾನು ಕೂಡ ಒಂದು ಸ್ವಲ್ಪ ತೊಗೊಂಡಿದ್ದೆ ಯಾಕಂದರೆ ನನಗೆ ಉಪವಾಸ ಬರೋಕ್ಕಾಗಲ್ಲ ಫ್ರೆಂಡ್ಸ್ ನಾನು ಮಾತ್ರ ಎಲ್ಲ ತೊಗೋತೀನಿ ಅಂತ ಹೇಳಿದ್ದೀನಿ ಅಲ್ವಾ ಸೊ ನಮ್ಮ ಹಸ್ಬೆಂಡ್ ಮಾತ್ರ ಉಪವಾಸದಿಂದ ಬಂದು ಇಲ್ಲಿ ಪ್ರಸಾದ ಕೊಡ್ತಾರೆ ಚಿತ್ರಾನ್ನ ಪ್ರಸಾದ ಸೊ ಅದನ್ನು ಕೂಡ ತುಂಬಾ ರುಚಿಯಾಗಿತ್ತು ನಾವು ಊಟ ಮಾಡಿದ್ದೀವ ಆದರೆ ಕೂಡ ತಿಂತೀವಿ ನಾವು ಪ್ರಸಾದ ಕೊಟ್ಟರೆ ನಾವು ಇದು ಮಾಡೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನಮಗೆ ಪ್ರಸಾದ ಅಂದರೆ ತುಂಬಾ ಇಷ್ಟ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ಪ್ರಸಾದ ನಮ್ಗೆ ಹೊಟ್ಟೆ ತುಂಬಿದ್ರು ಕೂಡ ನಾವು ತಿಂದೇ ಬರಲ್ಲ ಸೊ ಈಗ ಊಟ ಎಲ್ಲ ಮಾಡಿಕೊಂಡು ಹಾಗೆಯೇ ಎರಡು ಬಾಳೆಹಣ್ಣು ಇಲ್ಲಿ ಕೋತಿಗಳೆಲ್ಲ ಇದೆ ಇಲ್ಲಿ ಏನೂ ಸಿಗಲ್ಲ ಅಲ್ವಾ ಪಾಪ ಅದಕ್ಕೆ ನಾನು ಬಂದಾಗೆಲ್ಲ ಸ್ವಲ್ಪ ಬಾಳೆಹಣ್ಣು ಎಕ್ಸ್ಟ್ರಾನ ತೊಗೊಂಡು ಬರ್ತೀವಿ ದಾರಿ ಉದ್ದಕ್ಕೂ ಕೋತಿಗಳಿಗೆ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಬಾಳೆಹಣ್ಣು ಅಲ್ಲಿಟ್ಟರೆ ಅವ್ರು ತಿನ್ಕೊತವೆ ಅನ್ನೋ ಒಂದು ಉದ್ದೇಶ ಸೊ ಇದಿಷ್ಟು ಸ್ನೇಹಿತರೆ ಎಷ್ಟು ಚೆಂದ ಇದೆ ನೋಡಿ ನಮ್ಮ ಮನೆ ದೇವರು ಹಾಗೆಯೇ ಬೆಟ್ಟದ ಮೇಲಿರೋ ಕಾರಣ ತುಂಬ ಚೆನ್ನಾಗಿ ಗಾಳಿ ಬೀಸ್ತರತ್ತೆ ತಂಪಾಗಿರುತ್ತೆ ನಮಗೆ ಎಷ್ಟೇ ಮನಸ್ಸಲ್ಲಿ ನೋವಿದ್ರೆ ಕಷ್ಟ ಇದ್ದರೆ ಕೂಡ ಇಲ್ಲಿ ಬಂದು ಒಂದು ಪೂಜೆ ಮಾಡಿಸ್ಕೊಂಡು ಅರ್ಧ ಗಂಟೆ ಕೂತ್ಕೊಂಡು ಬಿಟ್ವಿ ಅಂದರೆ ಅಷ್ಟು ಮನಸ್ಸು ಫ್ರೀ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ನೀವು ಕೂಡ ಬರೋ ಬರಬೇಕು ಅಂತ ಪ್ಲ್ಯಾನ್ ಇದ್ದರೆ ಖಂಡಿತ ಒಂದು ಸರ್ತಿ ವಿಸಿಟ್ ಕೊಡಿ ಅಷ್ಟು ಚೆನ್ನಾಗಿದೆ ವಾತಾವರಣ ಅಂತ ಹೇಳ್ತೀನಿ ಸೊ ನೋಡ್ತಿದ್ದೀರಲ್ವ ಮೆಟ್ಲು ಹತ್ಕೊಂಡು ಬರೋರಿಗೆ ಇಲ್ಲಿ ಈ ರೀತಿಯಾಗಿ ಬರ ಇಲ್ಲಿ ಜಾಯಿನ್ ಆಗ್ತಾರೆ ಅವ್ರು ಬಂದು ಬೆಟ್ಟದ ಮೇಲಿಂದ ಮೆಟ್ಲು ಹತ್ಕೊಂಡು ಬರೋರಿಗೆ ಸೊ ನೋಡ್ತಿರ್ಬೋದು ಫುಲ್ಲು ಹಸಿರು ಅಂದರೆ ಎಲ್ಲಿ ನೋಡಿದರೂ ನಿಮಗೆ ಬರೀ ಹಸಿರೇ ಕಾಣುತ್ತೆ ಅಷ್ಟು ದಟ್ಟವಾಗಿದೆ ಗಿಡ ಮರಗಳು ಅದಕ್ಕೋಸ್ಕರನೇ ಒಂದು ಒಳ್ಳೆಯ ಗಾಳಿ ಬರುತ್ತೆ ಸ್ನೇಹಿತರೆ ಮಕ್ಳಿಗಂತೂ ತುಂಬಾ ಖುಷಿ ಇಲ್ಲಿ ಬಂದಿದ್ದೀವಿ ಅಂದರೆ ಆಟ ಆಡಿಕೊಂಡು ಹೇಗೆ ಟೈಮ್ ಹೋಗುತ್ತೆ ಅಂತ ಗೊತ್ತಾಗಲ್ಲ ನಾವು ಪ್ರತಿ ಸತಿ ಬಂದಾಗೂ ಅಷ್ಟೇ ಏನಾದರೂ ಊಟ ಅಡುಗೆಮ್ಮ ಅಂದರೆ ಪ್ರಸಾದ ಉಪವಾಸ ಬರ್ತಾರೆ ನಮ್ಮ ಹಸ್ಬೆಂಡು ನಾನು ಕೂಡ ಬರ್ತಿದ್ದೆ ಈಗ ಸದ್ಯಕ್ಕೆ ಸಾಧ್ಯ ಆಗ್ತಿಲ್ಲ ಉಪವಾಸದಿಂದ ಬಂದು ಇಲ್ಲಿ ಪ್ರಸಾದವನ್ನು ಕೂತ್ಕೊಂಡು ತಿನ್ನೋದ್ರಲ್ಲಿರುವಂಥ ಖುಷಿನೇ ಬೇರೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಅನಿಸುತ್ತೆ ಮನಸ್ಸಿಗೆ ಸೊ ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ಒಳ್ಳೆಯ ವಾತಾವರಣ ಎಂಜಾಯ್ ಮಾಡಿ ಕೂತ್ಕೊಂಡಿದ್ದು ನಮ್ಮ ಕಷ್ಟಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗುವಂತಹದ್ದು ಮನೆ ದೇವರು ನೋಡ್ಕೋತಾರೆ ಅನ್ನೋ ಒಂದು ಧೈರ್ಯ ನಮಗೆ ಬರುತ್ತೆ ಹಾಗೆಯೇ ನಾವು ಕೂಡ ಎಲ್ಲ ಮಾಡಿ ಕೂತ್ಕೊಂಡ್ರು ಒಂದು ಸ್ವಲ್ಪ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ನೋಡ್ತಿರ್ಬೋದು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಒಂದೆರಡು ಫೋಟೋ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡ್ವಿ ಎಷ್ಟು ನೋಡಿದ್ರೂ ನೋಡ್ತಾನೆ ಇರೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿನ ವಾತಾವರಣ ಗಿಡ ಮರಗಳಾಗಿರ್ಬೋದು ಬೆಟ್ಟ ಆಗಿರ್ಬೋದು ತುಂಬ ಎಲ್ಲೋ ಒಂದು ಬೇರೆ ಪ್ರಪಂಚದಲ್ಲಿದ್ದೀವಿ ನಾವು ಅನ್ನಷ್ಟು ಒಂದು ಒಳ್ಳೆ ಫೀಲ್ ಕೊಡ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇನ್ನು ನಾಲ್ಕು ಗಂಟೆ ಆದಮೇಲೆ ನೀವು ಮೇಲ್ಗಡೆ ಬೆಟ್ಟದ ಮೇಲೆ ಬರೋಕ್ಕೆ ಹೋಗ್ಬಿಡಿ ಯಾಕೆಂದರೆ ಇಲ್ಲಿ ಯಾರೂ ಇರಲ್ಲ ಸ್ವಲ್ಪ ಭಯ ಆದಂಗೆ ಅನಿಸುತ್ತೆ ಸೊ ಬರೋರಾದರೆ ನಾಲ್ಕು ಗಂಟೆ ಒಳಗಡೆನೇ ಬನ್ನಿ ನಿಮಗೆ ದೇವರ ದರ್ಶನ ಕೂಡ ಅಷ್ಟೇ ನಾಲ್ಕು ಗಂಟೆ ಒಳಗಡೆ ಬಂದರೆ ಸಿಗುತ್ತೆ ನಾಲ್ಕು ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ ಗೇಟು ನೋಡ್ತಿರ್ಬೋದು ಆಲ್ರೆಡಿ ಕ್ಲೋಸ್ ಆಗಿದೆ ನಮ್ಮದೇ ಲಾಸ್ಟ್ ಪೂಜೆ ಅಂತ ಹೇಳ್ಬೋದು ಹಾಗೆ ನಾವು ಪ್ರಸಾದ ತಿಂದು ಎಲ್ಲ ಮುಗಿಸಿದ ನಂತರ ಅವ್ರ ಪಾಪ ಲಾಕ್ ಮಾಡಿಕೊಂಡು ಹೋದರು ಪೂಜಾರಿಗಳು ಮತ್ತು ಊರಲ್ಲೂ ಕೂಡ ದೇವಸ್ಥಾನ ಇರೋದ್ರಿಂದ ಅಲ್ಲೂ ಕೂಡ ನಾನು ಪೂಜೆ ಮಾಡಬೇಕು ಹೋಗಬೇಕು ಅಂತ ಹೇಳ್ತಾ ಇದ್ರು ಸೊ ಆಯಿತು ಸ್ವಾಮಿ ನೀವು ಹೋಗಿ ನಾವಿಲ್ಲ ಒಂದು ಸ್ವಲ್ಪ ಹೊತ್ತು ಇದ್ದು ಹೋಗ್ತೀವಿ ಅಂತ ಹೇಳಿ ಕೂತ್ಕೊಂಡು ಒಂದು ಒಳ್ಳೆ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ಸೊ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಇನ್ನು ಸ್ನೇಹಿತರೆ ನೀವು ವೆಹಿಕಲ್ಸ್ ಏನಾದರೂ ಇದ್ದರೆ ನೀವು ಕಾರಲ್ಲಿ ಅಥವಾ ಟೂ ವೀಲರಲ್ಲಿ ನೀವು ಮನೆ ದೇವ್ರಿಗೆ ಹೋಗ್ತಿದ್ದೀರಾ ಅಂತಂದರೆ ಮ ನಿಮ್ಮ ವೆಹಿಕಲ್ಗಳಿಗೆ ಪೂಜೆ ಮಾಡಿಸೋದನ್ನು ಮರಿಬಾರ್ದು ಅಥವಾ ದೇವರ ದೇವ್ರ ಹತ್ರ ಒಂದು ಸ್ವಲ್ಪ ಆದರೂ ಹೂವನ್ನ ತಗೊಂಡು ಅಂದರೆ ಹಾರ ಏನಾದರೂ ಕೊಟ್ಟವ್ರಾದರೆ ದೇವಸ್ಥಾನದಲ್ಲಿ ಕೊಡ್ತಾರೆ ಅಂದರೆ ಅದನ್ನು ತಗೊಂಡು ನಿಮ್ಮ ಗಾಡಿಗಳಿಗೆ ನೀವೇ ಹಾಕಿಕೊಂಡು ಪೂಜೆ ಮಾಡ್ದಂಗೆ ಅಂದ್ಕೊಂಡು ದೇವರ ಆಶೀರ್ವಾದ ನಿಮ್ಮ ಗಾಡಿಗಳಿಗೂ ಕೂಡ ನೀವು ಕೊಡಿಸ್ಬೇಕಾಗುತ್ತೆ ಸೊ ಯಾವುದೇ ರೀತಿಯಾದಂತಹ ಅನಾಹುತಗಳಾಗಲ್ಲ ಒಂದು ಒಂದು ಉದ್ದೇಶ ಸಾಧ್ಯವಾದರೆ ಪೂಜೆ ಮಾಡಿಸೋದು ತುಂಬಾ ಒಳ್ಳೆಯದು ಸೊ ನಮಗೂ ಕೂಡ ಅಷ್ಟೇ ಪೂಜಾರಿಗಳು ಒಂದು ಹೂವಿನ ಹಾರ ಕೊಟ್ಟರು ದೇವರ ದೇವರಿಗೆ ಧರಿಸಿದಂತಹ ಒಂದು ಹೂ ಮಲೆಯನ್ನು ಕೊಟ್ಟಿದ್ರು ಅದನ್ನು ನಮ್ಮ ವೆಹಿಕಲ್ಗೂ ಕೂಡ ನಾವು ಪ್ರತಿ ಸರ್ತಿ ಬಂದಾಗೂ ನಮ್ಗೆ ಕೊಡ್ತಾರೆ ನಾವು ಅದನ್ನು ವೆಹ್ಕಲ್ಗೆ ಹಾಕ್ಕೊಂಡು ವೆಹಿಕಲ್ಗೂ ಕೂಡ ನಮ್ಮ ಮನೆ ದೇವರ ಆಶೀರ್ವಾದವನ್ನು ಕೊಡಿಸಿ ನಾವು ಹೊರಡುವಂಥದ್ದು ನೋಡ್ತಿರ್ಬೋದು ಅವರು ಹೂ ಕೊಟ್ಟಿದ್ರಲ್ಲ ಅದನ್ನು ನಮ್ಮ ಹಸ್ಬೆಂಡು ಮಕ್ಕಳಿಬ್ಬರು ಸೇರಿ ಹಾಕ್ತಾ ಇದ್ದಾರೆ ಇದಿಷ್ಟು ಸ್ನೇಹಿತರೆ ನನಗೆ ಗೊತ್ತಿರುವಂತಹ ಮನೆ ದೇವರ ಬಗ್ಗೆ ನಡೆಸ್ಕೊಂಡು ಹೋಗ್ಬೇಕಾಗಿರುವಂತಹ ಆಚಾರ ಆಗಿರ್ಬೋದು ನಿಯಮಗಳಾಗಿರ್ಬೋದು ಅದನ್ನು ನಾನು ಡೀಟೇಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದು ನಮ್ಮ ಮನೆ ದೇವರಿಗೆ ಬಂದಾಗ ನಾನು ಅದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಮನೆ ದೇವ್ರ ಮುಂದೆ ನನಗೆ ಗೊತ್ತಿರುವಂತಹ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನಮ್ಮ ಮನೆ ದೇವ್ರ ದರ್ಶನ ಕೂಡ ನಾನು ನಿಮಗೆ ಮಾಡಿಸಿದ್ದೀನಿ ಅಂತ ತಿಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಯಿತು ಯೂಸ್ಫುಲ್ ಅನಿಸಿದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಿರೋರು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬಾಯ್ ಸ್ನೇಹಿತರೆ ಹ್ಯಾವ್ ಅ ಗುಡ್ ಡೇ ಟೇಕ್ ಕೇರ್